ನಮ್ಮ ಪ್ಲೇಸು ನಮಗೆ ಸಪೋರ್ಟ್ ಮಾಡಲಿಲ್ಲ. ಆಫ್ ಮಾಡು, ಆಫ್ ಮಾಡು. ಸೊ ಸ್ನೇಹಿತರೆ, ಇವಾಗ ಏನಾಗಿದೆ ಅಂದರೆ ಕತೆ, ನಮ್ಮ ಹುಡುಗ ಹಿಂದೆ ಉಳ್ಕೊಂಬಿಟ್ಟಿದ್ದ. ನಾವೇನು ಆರಾಮಾಗಿ ಬರ್ತಾವನೆ ಅಂತ ಸುಮ್ಮನಾದ್ವಿ, ನೋಡಿದ್ರೆ ಬಿದ್ದುಬಿಟ್ಟು ಬಂದುಬಿಟ್ಟವನೆ. ಹ್ಯಾಂಡಲ್ ಬಾರ್ ಬೆಂಡಾಗಿದೆ, ಆಮೇಲೆ ನಕ್ಕಲ್ ಗಾರ್ಡ್ ಇದಾಗಿದೆ, ಲೈಟು ಒಂದು ಸ್ವಲ್ಪ ಏಟ್ ಬಿದ್ದಿದೆ ಲೈಟ್ಗೆ. ಸೊ ಇಷ್ಟಿಷ್ಟಾಗಿದೆ ಕತೆ. ಒಬ್ಬರಿಲ್ಲ ಅಂದರೆ ನೋಡಿ ಏನೇನಾಗುತ್ತೆ ಕತೆಗಳು ಅಂತ. ಅದಕ್ಕೆ ಜೊತೆಯಲ್ಲಿರಬೇಕು. ನಾನು ಏ ಮಾರ್ತಿರಲಿಲ್ಲ, ಇಷ್ಟು ದಿವಸ ಲಾಸ್ಟಲ್ಲೇ ಇರ್ತಿದ್ದೆ. ಅದು ಏನು ಕೇ ಮಾರ್ಕೊಂಬಿಟ್ನೋ ನನಗೂ ಗೊತ್ತಿಲ್ಲ. ಅದಕ್ಕೆ ಹುಡುಗರು ನಾನೇ ಕರ್ಕೊಂಡು ಹೋಗ್ತೀನಿ, ಬರ್ರಪ್ಪ ನನ್ನಿಂದ ಆರಾಮಾಗಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಓ ಹೆಂಗ್ರು, ಸ್ಟಾರ್ಟ್. ಸೊ ಸ್ನೇಹಿತರೆ, ಇಲ್ಲಿಂದ ಸ್ಟಾರ್ಟು. ಅಷ್ಟು ಚೆನ್ನಾಗಿದೆ ಗುರು. ಓ ಇವ್ರೇನಪ್ಪ, ಇವ್ರು ಲಾರಿಯವ್ರು, ಲಾರಿಯವ್ರು ಅರ್ಧ ಹತ್ಸಿರ್ತಾರೆ. ನಮಗೆ ಫುಲ್ಲು ಕೂಳೆ ಈ ಲಾರಿ ಟ್ರ್ಯಾಕ್ಟ್ರು. ಏನು ಹೇಳಿ, ಹುಡುಗರು ಬರ್ತಾ ಇದ್ದಾರೆ ಹಿಂದೆ. ಓ ಹೆಂಗ್ರು ಇದು, ಅಮ್ಮನ ಬೆನ್ನು ಹಿಡಿ, ಕಾಲು ಸೊಂಟ ಹಿಡ್ಕೊಂತೈತಲ್ಲಪ್ಪ ಅಮ್ಮನ. ಒಳ್ಳೆ ಕತೆ ಆಯ್ತಲ್ಲ ಗುರು. ಇಷ್ಟೊಂದು ಕೆಸರ ದೇವ್ರೆ, ಇದೇನಿದ್ದರು ಮಾಮೂಲಿ. ಅದು ಹುಷಾರಾಗಿ ಬರ್ತೀವಿ ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ. ಹಂಗೆ ಮಾಮೂಲಿ ಏನು ಮಾಡಕ್ಕೆ, ಆರಾಮವಾಗಿ ಫುಲ್ ಜಾರುತ್ತೆ ಅಲ್ಲಿ ತನಕ ನಿಧಾನವಾಗಿ. ಅದೇ ಎಕ್ಸ್ಪೀರಿಯನ್ಸ್ ಬೇಕು ನಮಗೆ, ಆ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಹೋಗ್ತಿರೋದು. ಅದು ಹೋಗಿ ಒಂದು ಬಾ ಬಾ. ಐವತ್ತರ ಬೀಳ್ಬೇಕು ಅಂತಲ್ಲ, ಈ ಎಕ್ಸ್ಪೀರಿಯನ್ಸ್ ಬೇಕು ನಮಗೆ. ಬೀಳ್ಬೇಕು ಅಂತ ಹೋಗಿ ಈ ಗಾಡಿಗಳು ತರ್ತಿದ್ವಿ ಅಲ್ವಾ. ಒಂದು ಒಂದು ನಿಮಿಷ ಅಣ್ಣ, ಒಂದೇ ಒಂದು ನಿಮಿಷ. ಬಾರ ಹತ್ತು ಬಾರ ಹತ್ತು, ಪ್ಯಾನಿಕ್ ಆಗ್ಬೇಡ. ಅವ್ರು ಕಾಯ್ತಿದಾರೆ ಹತ್ತು ಆರಾಮಾಗಿ. ಅವ್ರು ಹೋಗ್ಲಿ, ಇಲ್ಲ ಹಿಂದಕ್ಕೆ ತೆಗಿ ನಿಧಾನಕ್ಕೆ ಹೋಗಿ. ಮ್ಯಾಮ್ ಹಿಂದೆ ಹೇಳಿ ಮ್ಯಾಮ್, ಅವ್ನಿಗೆ ಆಗ್ತಿಲ್ಲ. ಹಿಂಗೆ ನೀನು ಎಷ್ಟು ಧೈರ್ಯವಾಗಿರ್ಬೇಕು ನೀನು. ಧೈರ್ಯ ನನ್ ಶೂಸ್ ಹೊಡ್ಸ್ಕೊಳುತ್ತೋ. ತಾಳ್ಪುನಿ ಬಿಡ ಬಿಡು, ನೀನು ಹತ್ಬಿಟ್ ತಾಂಡ ಕೇಳ್ತೀನಿ ನನ್ನ ಪೂರು. ನಾನು ಬರ್ತೀನಿ. ಅವ್ರು ಕಾಯ್ತವ್ರೆ, ಗಲಾಟೆ ಮಾಡ್ತಾರೆ. ಬೇಗ ಹತ್ತು, ಇಟ್ಕೊತೀನಿ ಗಾಡಿ, ಸುಮ್ಮನೆ ಇಟ್ಕೊತೀನಿ. ಹತ್ತು ಎತ್ಬಿಡ, ಯಾರ ಫೋನ್ ಎತ್ಬೇಡ, ಬೇಗ ಬಾ.
ಹೋಯ್ತು ಹೋಯ್ತು ಹತ್ತವರೆಗೂ ಗಾಡಿ ಹಿಡ್ಕೊ. ಹಿಂಗತ್ಲೋ ಇದ ಇದಾಗ್ಬಿಡೋದ? ಏನಿಲ್ಲ ಏನಿಲ್ಲ, ಅವ್ನು ಖಾಲಿ ಇಟ್ಕೋತಾನಲ್ಲ ಪುನಿ, ಸಿಟಿ ಬಾ ಇಟ್ಕೊ ನೀಟಾಗಿ. ಇಟ್ಕೊಂಡಿದ್ದೀನಿ ನಾನು. ಬೇಡ ಬಿಡ ಬ್ರೋ, ಈ ಕಡೆ ಎಳ್ಕೊಂಡು ಹತ್ತು, ಈ ಕಡೆ ಎಳ್ಕೋ. ಆ ಕಡೆ ಬಗ್ಗಿಸ್ಬಿಟ್ಟು ಕಾಲ ಬಗ್ಸು ಹತ್ತೀಗ ಮ್ಯಾಮ್. ಈ ಕಡೆ ತಳ್ಳು ಮ್ಯಾಮ್, ಇವ್ನ ಕಡೆಗೆ ತಳ್ಳಿಟ್ಟು. ಹಾಂ ದೊಡ್ಡದಾಗೋಯ್ತು ಅಲ್ಲಿಂದ. ಸ್ಟ್ಯಾಂಡ್ ಪಾಸ್ ಆಗ್ಬಿಡ್ದು. ಆಫ್ ಮಾಡು, ನಿಧಾನಕ್ಕೆ ಎತ್ತು, ನೀನೇ ಎತ್ತು ಎಲ್ಲ. ಹಿಂದೆ ಹೋಗು, ಈ ಕಡೆ ಬಾ, ಈ ಕಡೆ ಬಾ, ಈ ಕಡೆ ನಿಧಾನಕ್ಕೆ ಬಾ, ನಿಧಾನಕ್ಕೆ ಹಿಂಗೆ ಎತ್ತು. ಮತ್ತೆ ಕ್ರೇಜಿ ಎಕ್ಸ್ಪೀರಿಯನ್ಸು. ಅವನ ಆಶೀಶ್ ಅಂತ ಕರೆಯೋ. ಅವನ ಎತ್ತಲ್ಲ ಗುರು, ಅವನ ಆಶೀಶ್ ಇಲ್ವಾ ಹೇಳು. ಗಾಡಿ ನಿಲ್ಲಲ್ಲ ಗುರು. ಏನ್ ಗುರು ಇದು ಸ್ಪೆಷು? ಬೇಜಾರು ಮಾಡ್ಕೋಬೇಡ ಚಿನ್ನ. ಎತ್ತಲ್ಲೇ ಅಪ್ಪಿ, ನೀನ್ ಎಕ್ಸಲೇಟರ್ ಯಾವನ್ ಕೊಡು ಹೊರಗೆ ಇರೋ ನಿಮಿಷ. ಎತ್ತು ಬಿಡು ಪಟ್ಟ ಅಂತ ಅವ್ನು ಇಟ್ಕೊಳಕ್ಕಾಗಲ್ಲ ಅವ್ನಿಗೆ. ಸಾರಿ ಅಣ್ಣ, ಸಾರಿ 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 ಬೇಜಾರು. ಬರೀದ್ ನೋಡ್ಕೊಂಡು ಹೊರನಾಡುಗೆ ಹೋಗೋದು.
ಅಲ್ಲ ಇದನ್ನ ಭದ್ರ ಮುಗಿಸ್ಕೊಂಡು ಹೊರನಾಡು ಹೋಗೋಣ ಅನ್ಕೊಂಡು ಈಗ ಮುಂದೆ ಎಲ್ಲಿ ಹೋಗುತ್ತೆ? ಫೋನ್ ಮಾಡ್ತಿದ್ದೀನಿ, ಫೋನ್ ಮಾಡ್ತೀನಿ. ಫೋನ್ ನಿನ್ನ ಫ್ರೆಂಡ್ ಹತ್ರ ಇದೆ. ನನ್ನ ಡೂಮ್ಸ್ ಹೆಂಗೆ ಎಣೀತಾ ಇದ್ದಾಳೆ ಗೊತ್ತಾ? ಇವಾಗ ಪ್ಲ್ಯಾನ್ ಏನಾಗಿದೆ ಅಂದರೆ, ಹೊರನಾಡಿಗೆ ಹೋಗ್ತಾ ಇದ್ದೀವಿ. ನಮಗೆ ಭದ್ರಾ ಪ್ರಾಪರ್ ರೂಟ್ ಸಿಕ್ಕಿಲ್ಲ. ಸೊ ಏನು ಗುರು ಮಳೆ ಈ ಕಡೆ, ಯಪ್ಪ ದೇವ್ರೆ, ಹೆವಿ ಮಳೆ ಗುರು. ಬಟ್ ಚೆನ್ನಾಗಿದೆ ಗಾಡಿ ಓಡಿಸೋಕ್ಕೆ, ಆರಾಮಾಗಿ ಓಡಿಸ್ಬೋದು ನೋಡಿ. ಈಗ ಆರಾಮಾಗಿ ಘಾಟ್ಗಳು ತಿರುಗಿಸಿ ಎತ್ತಿ ಗಾಡಿ ಆರಾಮಾಗಿ ಅಲರ್ಟಾಗೂ ಇಟ್ಟಿರುತ್ತೆ ನಮ್ಮನ್ನ. ಆ್ಯಂಡ್ ಮೂರು ಓವರ್ ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು. ಎಲ್ಲ ಅನ್ಕೊಂಡಿದ್ದ ಟೈಮ್ಗೆ ಬಿಟ್ವಿ, ಅನ್ಕೊಂಡಿದ್ದ ಟೈಮ್ಗೆ ಎಲ್ಲ ಆಯಿತು, ಪ್ರತಿಯೊಂದು ಕೆಲಸ ಆಯಿತು. ಬಟ್ ನಮ್ಮ ಪ್ಲೇಸು ನಮಗೆ ಸಪೋರ್ಟ್ ಮಾಡಲಿಲ್ಲ. ಸೊ ಪ್ರಾಬಬ್ಲಿ ನಾಳೆ ನಮ್ಮ ಪ್ಲೇಸ್ ನಮ್ಮನ್ನು ಸಪೋರ್ಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಮಟ್ಟಕ್ಕೆ ಸಪೋರ್ಟ್ ಆಗುತ್ತೆ ಅಂತ. ಬಟ್ ಇನ್ನು ಭಾನುವಾರದವರೆಗೂ ನಾನು ನಿದ್ದೆ ಮಾಡೋಂಗಿಲ್ಲ, ಯಾಕಂದರೆ ಅಷ್ಟು ಜಾಗಗಳು ಕವರ್ ಮಾಡೋದಿದೆ ಇವತ್ತು. ಅದೊಂದರಿಂದ ತುಂಬ ಲ್ಯಾಪ್ಸ್ ಆಯಿತು, ಬೇರೆ ಪ್ಲ್ಯಾನ್ಸ್ಗಳು ನೋಡೋದು ಬಿಡೋದು ಎಲ್ಲ. ಸೊ ಅದನ್ನು ಕವರ್ ಮಾಡಬೇಕು. ನಮ್ದೇನಂದರೆ ಸೋಮವಾರ ಬಂದರೂ ಪರವಾಗಿಲ್ಲ, ಬಂದಿದ್ದು ಒಂದು ಸತಿ ಮುಗಿಸ್ಕೊಂಡು ಹೋಗ್ಬಿಡೋಣ. ಮತ್ತೆ ಒಂದು ಜಾಗಕ್ಕೋಸ್ಕರ 5,000 10,000 ಖರ್ಚು ಮಾಡೋಷ್ಟು ಪೇಷನ್ಸು ಯಾರಿಗೂ ಇಲ್ಲ, ಇರೋದು ಇಲ್ಲ. ಅದಕ್ಕೇ ಮುಗಿಸ್ಬಿಡೋಣ ಅಂತ ಪ್ಲ್ಯಾನ್ ಇದೆ. ನೋಡೋಣ ಬನ್ನಿ ಏನಾಗುತ್ತೆ.